ಭೂಮಂಡಲ ಭೂಮಂಡಲ ಸಮೃದ್ಧಿಯೊಂದಿಗೆ ಆತ್ಮೀಯ ಸ್ನೇಹಿತರೆ ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ ದೈವದ ಕೃಪೆ ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತ ವಿಶ್ವ ಸಮುದಾಯ ಸೇವಾ ಸಂಘ ಈ ಆಧ್ಯಾತ್ಮಿಕ ಅಧಿವೇಶನ ವೇದಿಕೆಯನ್ನು ನೀಡಿದೆ ಈ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ ಸ್ನೇಹಿತರೆ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ದಿನದ ಉಪನ್ಯಾಸಕರಾಗಿ ಶ್ರೀಮತಿ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರು ನಮ್ಮೊಂದಿಗೆ ಇರುತ್ತಾರೆ ಇವರ ಪರಿಚಯವನ್ನು ನೀಡಲು ಇಚ್ಛಿಸುತ್ತೇನೆ ಸ್ನೇಹಿತರೆ ಇವರು ಗೃಹಿಣಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆ ರೋಡ್ ಧ್ಯಾನ ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಸ್ಕೈ ಯೋಗದ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ಕಲಿಸುತ್ತಿದ್ದಾರೆ ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃದ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಇವರು ಇಂದಿನ ಚಿಂತನಾ ವಿಷಯವಾದ ಯೋಗ ಜ್ಞಾನ ಹಾಗೂ ಮುಕ್ತಿ ಭಾಗ್ಯ ಎಂಬ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಕ್ಲಿಯರ್ ಆಗಿದೆಯಾ ಮೇಡಮ್ ಹೌದು ಮೇಡಮ್ ಕ್ಲಿಯರ್ ಆಗಿದೆ ಓಕೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರುಬಾಳ್ಗೆ ಗುರು ನಮ್ಮೊಂದಿಗೆ ಚಿಂತನೆಯನ್ನು ಆರೋಗ್ಯವನ್ನು ಜೀವಶಿಖರಕ್ಕೇರಿಸುವ ಗುರುವೇ ನಮಃ ಗುರು ವೇದಾತ್ರಿ ಮಹರ್ಷಿಯವರಿಗೆ ವಂದಿಸಿ ನನ್ನ ತಂದೆ ತಾಯಿಯವರಿಗೆ ವಂದಿಸಿ ಹಾಗೂ ನನ್ನ ಎಲ್ಲ ಗುರುಗಳಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮದ ಕಾರಣಕರ್ತರಾದ ಡಾಕ್ಟರ್ ದನಪತಿ ಸರ್ ಹಾಗೂ ವಿಚಾ ಮೇಡಮ್ ಅವರಿಗೂ ವಂದಿಸಿ ನನ್ನ ಪ್ರಾಧ್ಯಾಪಕರಾದ ನಾಗರಾಜ್ ಮೇಡಮ್ ಅವರಿಗೂ ಹಾಗೂ ಈ ಕಾರ್ಯಕ್ರಮದ ನಿರೂಪಕರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಸ್ನೇಹಿತರೆ ನನ್ನ ಈ ದಿನದ ಚಿಂತನೆ ಯೋಗ ಜ್ಞಾನ ಹಾಗೂ ಮುಕ್ತಿ ಭಾಗ್ಯ ಸ್ನೇಹಿತರೆ ನಾವು ಈಗಾಗಲೇ ಈ ಯೋಗ ಜ್ಞಾನ ವಿಷಯಗಳ ಬಗ್ಗೆ ಹಲವಾರು ಚಿಂತನೆಗಳ ಮೂಲಕ ಎಷ್ಟೋ ವಿಷಯಗಳನ್ನು ಅರಿತಿದ್ದೇವೆ ಈ ದಿನ ಮಹರ್ಷಿಯವರು ಯೋಗದ ಬಗ್ಗೆ ನೀಡಿರುವ ಇನ್ನೂ ಕೆಲವು ಸೂಕ್ಷ್ಮ ವಿಷಯಗಳನ್ನು ಹಾಗೂ ಮಹತ್ವವನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿಯೋಣ ಹಾಗೂ ಈ ಯೋಗ ಎಂಬ ಜ್ಞಾನವೆಂಬ ಸಂಪತ್ತನ್ನು ಆತ್ಮಾನಂದವನ್ನು ಈ ಕಾರ್ಯಕ್ರಮದ ಮೂಲಕ ಅನುಭವಿಸೋಣ ಎಂದು ಹೇಳುತ್ತೇನೆ ಸ್ನೇಹಿತರೆ ಯೋಗ ಎಂದರೆ ಒಂದು ಅಂತರಂಗ ಅಭ್ಯಾಸ ಎಂದು ಗುರುಗಳು ಹೇಳುತ್ತಾರೆ ಇದು ಎರಡು ಹಂತಗಳನ್ನು ಹೊಂದಿದೆ ಅಂತಾರೆ ಗುರುಗಳು ಅದೇನಪ್ಪಾ ಅಂತಂದ್ರೆ ಮೊದಲನೇದು ಮನಸ್ಸನ್ನು ಇಂದ್ರಿಯಗಳ ಆಕರ್ಷಣೆಯಿಂದ ಬಿಡಿಸಿ ಆತ್ಮದಲ್ಲಿ ಲಯಗೊಳಿಸಬೇಕು ಹಾಗೂ ಎರಡನೇದು ಏನಪ್ಪಾ ಅಂದ್ರೆ ಆ ಆತ್ಮನನ್ನು ದೈವ ನೆಲೆಯಲ್ಲಿ ಲಯಗೊಳಿಸುವುದು ಇದು ಎರಡನೆಯ ಘಟ್ಟ ಅಂತಾರೆ ಗುರುಜಿಯವರು ಈ ಒಂದು ಅಭ್ಯಾಸದಿಂದ ಮನಸ್ಸು ಆತ್ಮ ದೈವ ಎಂಬ ಈ ಮೂರು ರಹಸ್ಯ ವಸ್ತುಗಳ ಸ್ಥಿತಿಗಳು ಹಾಗೂ ಅವುಗಳ ಶ್ರೇಷ್ಠತೆಯು ನಾವು ತಿಳಿಯುತ್ತೇವೆ ಯೋಗದಲ್ಲಿ ಆತ್ಮ ತನ್ನಲ್ಲಿರುವ ಕೆಟ್ಟ ಕೆಲಸದ ಅಚ್ಚೊತ್ತುಗಳನ್ನು ನೀಗಿಸಿಕೊಂಡು ಪರಮ ವಸ್ತುವನ್ನು ಅರಿತು ಜನ್ಮ ಬಂಧನ ಎಂಬ ಸಾಗರವನ್ನು ದಾಟಿ ದಡ ಸೇರಲೆಂದೇ ತನಗೆ ತಕ್ಕ ಹಾಗೆ ದೇಹವನ್ನು ಕಟ್ಟಿಕೊಂಡಿದೆ ಹಾಗೂ ಅದನ್ನು ರಕ್ಷಿಸುತ್ತಲೂ ಇದೆ ಆದರೂ ಅದು ಇಂದ್ರಿಯಗಳಲ್ಲಿ ಮುಳುಗಿರುವವರೆಗೂ ಮಾಯೆ ಎಂಬ ವಿವರಣಾರಹಿತ ಮನಸ್ಥಿತಿಯಲ್ಲಿ ಇರುತ್ತದೆ ನಂತರ ತಿಳುವಳಿಕೆ ಪಡೆದ ಸ್ಥಿತಿಯಲ್ಲಿ ಅದೇ ಆತ್ಮವು ಸ್ಪಷ್ಟ ಅರಿವಿನ ಸ್ಥಿತಿಯಲ್ಲಿ ಕಾರ್ಯ ನಡೆಸುತ್ತದೆ ಸ್ನೇಹಿತರೆ ಈ ಪ್ರಾಣಶಕ್ತಿ ಶಕ್ತಿ ನಮ್ಮ ದೇಹದಲ್ಲಿ ಪರಿಚಲನೆಯನ್ನು ಹೊಂದಿರುವವರೆಗೂ ಈ ಉದ್ರೇಕ ಉದ್ವೇಗಗಳು ಯಾವಾಗಲೂ ಉಂಟಾಗುತ್ತಲೇ ಇರುತ್ತವೆ ಈ ಶರೀರ ಎಂಬುದು ರಕ್ತ ಉಷ್ಣ ಗಾಳಿ ಎಂಬ ಮೂರು ಕ್ರಮವಾಗಿ ಅದರದರ ವೇಗಗಳಲ್ಲಿ ಅದರದರ ದಾರಿಗಳಲ್ಲಿ ಸಂಚಾರ ಮಾಡುವಂತೆ ಇರುವ ಒಂದು ಅಣುವಿನ ಜೋಡಣಾ ಕಟ್ಟಡ ಎಂಬುದು ನಮಗೆಲ್ಲ ತಿಳಿದಿರುವ ವಿಷಯವೇ ಯಾವುದಾದರೂ ಒಂದು ಕಾರಣದಿಂದ ಈ ಮೂರು ಚಲನೆಗಳಲ್ಲಿ ತಡೆಯುಂಟಾದರೆ ಅಥವಾ ದಿಕ್ಕು ಬದಲಾದರೆ ಅನಗತ್ಯವಾಗಿ ಹೊರಬಂದರೆ ಆ ಜಾಗದಲ್ಲಿರುವ ಅಂಗದ ಅಣು ಜೋಡಣೆ ಹಾಳಾಗಿ ಜೀವಕಾಂತವಾಗಿರುವ ಪ್ರಾಣಕ್ಕೆ ನೋವು ಉಂಟಾಗುತ್ತದೆ ಇಂತಹ ನೋವಿನಿಂದ ಹೊರಬರಲು ಆತ್ಮವು ಒಂದು ಕಾರ್ಯವನ್ನು ವಸ್ತುವನ್ನು ಸನ್ನಿ ಸನ್ನಿವೇಶವನ್ನು ಬಯಸುತ್ತದೆ ಈ ಬಯಕೆಯೇ ನಮಗೆ ಅಗತ್ಯವೆಂಬ ಭಾವನೆಯಾಗುತ್ತದೆ ಈ ರೀತಿಯಲ್ಲಿ ಆತ್ಮದ ವಿಸ್ತರಿಸಿದ ಶಕ್ತಿ ಆರಂಭದಲ್ಲಿ ದುಃಖವಾಗಿ ನಂತರ ಅಗತ್ಯ ಎಂಬ ಭಾವನೆಯಾಗುತ್ತದೆ ನಂತರ ಕ್ರಮವಾಗಿ ಪ್ರಯತ್ನವಾಗಿ ಕ್ರಿಯೆಯಾಗಿ ಸುಖ ದುಃಖ ಪರಿಣಾಮವಾಗಿ ನಂತರ ಸಂಶೋಧನೆಯಾಗಿ ಕೊನೆಯಲ್ಲಿ ಸ್ಪಷ್ಟತೆಯಾಗಿ ಅಂತಿಮ ನಿರ್ಧಾರವಾಗಿಯೂ ವಿಸ್ತರಿಸಿ ಕೆಲಸ ಮಾಡುತ್ತದೆ ಈ ರೀತಿಯಾಗಿ ದೇಹದ ಜೊತೆಗೆ ಹೊಂದಿರುವ ಸಂಬಂಧದಿಂದ ಪ್ರಾಣಕ್ಕೆ ಬರುವ ವಿಸ್ತರಣಾ ಶಕ್ತಿಯು ಅನುಭವಗಳ ಸಂಗ್ರಹವಾಗಿ ಮನಸ್ಸು ಎಂದು ಭಾವಿಸಲ್ಪಡುತ್ತದೆ ಈ ಆತ್ಮವು ಮನಸ್ಸೆಂಬ ಘಟ್ಟದಲ್ಲಿ ಸುಖ ದುಃಖ ಅನುಭೋಗಗಳಲ್ಲಿ ಲಯಿಸಿ ತನ್ನ ಜನ್ಮದ ಉದ್ದೇಶವನ್ನೇ ಮರೆತು ಬಿಡುತ್ತದೆ ಈ ಮಾಯೆಯ ನೆಲೆಯಲ್ಲಿ ಇದ್ದುಕೊಂಡು ಕ್ರಿಯಾತ್ಮಕವಾಗುವಾಗ ಆಗಾಗ ಉದ್ರೇಕಗೊಳ್ಳುತ್ತದೆ ಈ ರೀತಿಯಾದ ಉದ್ವೇಗಕ್ಕೊಳಗಾಗುವ ಆತ್ಮದ ಸ್ಥಿತಿಗಳೇ ದುರಾಸೆ ಕೋಪ ಜಿಪುಣತೆ ಲೋಭ ಅನೈತಿಕ ಲೈಂಗಿಕ ಆಕರ್ಷಣೆ ಮೇಳು ಕೀಳು ಭಾನೋಭಾವ ವಂಚನೆ ಎಂಬ ಆರು ಗುರು ಗುಣಗಳಾಗುತ್ತವೆ ಇಂತಹ ಗುಣಗಳು ಮೇಲಕ್ಕೆ ಬಂದಾಗ ಮಾತ್ರ ಪುನಃ ನೀಚ ಕಾರ್ಯಗಳನ್ನು ಮಾಡಿ ತನಗೂ ಇತರರಿಗೂ ನೋವನ್ನು ತಂದುಕೊಳ್ಳುತ್ತದೆ ಸ್ನೇಹಿತರೆ ಈ ಭ್ರಮೆಯ ಸ್ಥಿತಿಯಿಂದ ತನ್ನನ್ನು ಬಿಡಿಸಿಕೊಳ್ಳಲು ಮಾಡುವ ಅಭ್ಯಾಸವೇ ಯೋಗ ಎಂದಾಗುತ್ತದೆ ನಂತರ ಈ ಮನಸ್ಸು ಒಂದು ವಿಸ್ತರಿಸಿದ ಶಕ್ತಿ ಮೊದಲಿಗೆ ಆತ್ಮದಲ್ಲೇ ಉದುಕಿ ಲಯವಾಗಬೇಕು ಇದಕ್ಕೆ ಆತ್ಮದ ಕ್ರಿಯಾ ಕೇಂದ್ರ ಮೂಲಾಧಾರದಿಂದ ಉಬ್ಬುಗಳ ಮಧ್ಯೆ ಇರುವ ಆಜ್ಞಾಗೆ ಬದಲಾಗಬೇಕು ಈ ಉಸಿರಾಟದ ಅಭ್ಯಾಸದಿಂದಲೇ ಆತ್ಮದ ಕ್ರಿಯಾ ಕೇಂದ್ರವನ್ನು ಮೂಲಾಧಾರದಿಂದ ಆಜ್ಞಾಗೆ ಬದಲಾಯಿಸಿರಿಸಲು ಸಾಧ್ಯವಿದೆ ಆದರೆ ಅದಕ್ಕೆ ಹಲವು ವರ್ಷಗಳೇ ಆಗುತ್ತದೆ ಆದರೆ ನಮ್ಮ ಒಂದು ಕುಂಡಲಿನಿ ಧ್ಯಾನದಲ್ಲಿ ಧ್ಯಾನದ ಶಕ್ತಿ ಹೊಂದಿದ ಗುರುವೊಬ್ಬರು ನೇರವಾಗಿ ಮೂಲಾಧಾರವನ್ನು ಮುಟ್ಟಿದರೆ ಅಲ್ಲಿಂದ ಒಂದೇ ಗಳಿಗೆಯಲ್ಲಿ ಪ್ರಾಣದ ಕೇಂದ್ರ ಬದಲಾಗಿ ಬಿಡುತ್ತದೆ ಈ ಆತ್ಮದ ಶಕ್ತಿಯನ್ನೇ ಯೋಗಿಗಳು ಕುಂಡಲಿನಿ ಶಕ್ತಿ ಎಂದು ಕರೆದರು ಸ್ನೇಹಿತರೆ ಆದುದರಿಂದ ಈ ಆತ್ಮ ಲಯವಾಗುವ ಅಭ್ಯಾಸವನ್ನು ಕುಂಡಲಿನಿ ಯೋಗ ಎಂದು ಹೇಳುವುದು ವಾಡಿಕೆಯಾಯಿತು ಈ ಆತ್ಮದಲ್ಲಿ ಲಯವಾದ ಮನಸ್ಸು ಪಡೆಯುವ ಒಂದು ಉನ್ನತ ಭಾಗ್ಯವೇ ಅರಿವು ಎಂಬ ಶ್ರೇಷ್ಠತೆ ಈ ರೀತಿ ಮನಸ್ಸು ಅರಿವಾಗಿ ಆತ್ಮಗ್ರಹಿಕೆಯನ್ನು ಪಡೆದ ಎಚ್ಚರ ಸ್ಥಿತಿಯಲ್ಲಿ ತನ್ನ ಮೂಲವನ್ನು ಅರೆಸುತ್ತಾ ಹೊರಟಾಗ ತನ್ನನ್ನು ಸತ್ಯವಸ್ತುವಾಗಿಯೇ ತಿಳಿಯುತ್ತದೆ ಆತ್ಮವು ಈ ಪೂರ್ಣತೆಯ ಭಾಗವನ್ನು ಪಡೆಯುವುದಕ್ಕೆ ತಕ್ಕ ಆಂತರಿಕ ಅಭ್ಯಾಸವನ್ನೇ ಯೋಗ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಧರ್ಮ ಧ್ಯಾನ ಇವುಗಳ ಫಲವಾಗಿ ಆತ್ಮವು ತನ್ನ ಸ್ಥಿತಿಯನ್ನು ಪಡೆದ ಅರಿವಿನ ನೆಲೆಯೇ ಜ್ಞಾನವೆಂದಾಗುತ್ತದೆ ಈ ಪರಿಪೂರ್ಣತೆಯನ್ನೇ ಮುಖ್ಯ ಭಾಗ್ಯ ಮುಕ್ತಿ ಭಾಗ್ಯ ಎಂದು ಬಿಂಬಿಸಲಾಗಿದೆ ಸ್ನೇಹಿತರೆ ಯಾವುದೇ ಒಂದು ಗೋಚರಿಕೆಗೂ ಮೂಲ ಹೊಂದಿದೆ ಆಧಾರ ಹೊಂದಿದೆ ಈ ಆಧಾರವಾಗಿ ಇರುವುದು ಯಾವುದು ಎಂದು ಸಂಶೋಧಿಸಿದರೆ ಅಂತಿಮವಾಗಿ ಇರುವ ಅದಕ್ಕೆ ಯಾವ ಆಧಾರವೂ ಇಲ್ಲದ ಒಂದು ವಸ್ತುವಿದೆಯಲ್ಲ ಅದೇ ಎಲ್ಲಕ್ಕೂ ಆಧಾರವಾಗಿ ಮೂಲವಾಗಿ ಇರುವುದು ಎಂದು ತಿಳಿಯುತ್ತದೆ ಸ್ನೇಹಿತರೆ ಈಗ ಉದಾಹರಣೆಗೆ ನಾವು ಒಂದು ಮೇಜಿನ ಮೇಲೆ ಒಂದು ಪುಸ್ತಕ ಇದೆ ಆ ಪುಸ್ತಕಕ್ಕೆ ಮೇಜು ಆಧಾರವಾಗಿದೆ ಹಾಗಾದ್ರೆ ಮೇಜಿಗೆ ಯಾವ್ದು ಆಧಾರ ಅಂದ್ರೆ ಭೂಮಿ ಸರಿ ಭೂಮಿಗೆ ಯಾವ್ದು ಆಧಾರ ಅಂದ್ರೆ ಆಕಾಶ ಆದ್ರೆ ಆಕಾಶಕ್ಕೆ ಯಾವ್ದಪ್ಪ ಆಧಾರ ಅಂದ್ರೆ ಆ ಬಟ್ಟ ಬಯಲೇ ಆಗಿದೆ ಈ ಬಯಲಿಗೆ ಯಾವ ಮೂಲ ಅಂದ್ರೆ ಆಧಾರ ಜಾಗ ಎಂಬುದು ಇಲ್ಲ ವಸ್ತು ಎಂಬುದಕ್ಕೂ ಆಧಾರ ಅಂದರೆ ಮೂಲ ಎಂಬುದಕ್ಕೂ ಇರುವ ಎರಡರಲ್ಲಿ ಯಾವುದು ಆದಿಯಾಗಿ ಇರಬಹುದು ಎಂದು ನಾವು ಪ್ರಶ್ನೆ ಮಾಡಿಕೊಂಡಾಗ ಯಾವುದು ಅತ್ಯಂತ ಶಕ್ತಿದಾಯಕವಾಗಿದೆ ಿ ಸ್ನೇಹಿತರ ಆದರೂ ಆಧಾರವೆಂದಾಗಿರುವ ಇದಕ್ಕೆ ಬೇರೆ ಆಧಾರ ಇಲ್ಲದಿರುವುದರಿಂದ ಇದನ್ನು ಅನಾದಿಯಿಂದಲೂ ಹೇಳಲಾಗುತ್ತದೆ ಎಂದು ಗುರುಗಳು ತಿಳಿಸುತ್ತಾರೆ ಸ್ನೇಹಿತರ ಈ ಮೂಲವಾಗಿರುವ ಬಟ್ಟಬಯ ಕ್ರಿಯೆಯಲ್ಲಿ ಅಣುವಾಗಿ ಹಣುಗಳ ಸೇರುವಿಕೆಯಿಂದ ಪ್ರಪಂಚದಲ್ಲಿ ಅನೇಕ ಘಟನೆಗಳಾಗಿವೆ ನಂತರ ಜೀವಿಗಳಾಗಿಯೂ ಇದೆ ಈ ಜೀವಿಗಳಲ್ಲಿ ಒಂದಾಗಿರುವ ನಾನು ಆಗಿದೆ ಎಂಬ ತಿಳುವಳಿಕೆಯೇ ಭಾಗ್ಯವೆಂದಾಗುತ್ತದೆ ಈ ಮಹಾಲೋಕವೆನಿಸಿರುವ ಈ ಪ್ರಪಂಚಕ್ಕೆ ಪೂರ್ಣ ಸ್ಥಳವಾಗಿರುವ ಬಯಲೇ ಸತ್ಯವಸ್ತು ಎಂದರೆಯಬೇಕು ವಸ್ತುವೆ ನಾನಾಗಿಯೂ ಇದ್ದೇನೆ ಎಂದು ಮೊದಲು ನಾವು ಇದನ್ನು ಸ್ಪಷ್ಟವಾಗಿ ತಿಳಿಯಬೇಕು ಅಷ್ಟಲ್ಲದೆ ನಾವು ಅದೇ ಮೂಲದಿಂದ ಬಂದ ಕೋಟಿ ಜೀವಿಗಳು ಎಲ್ಲರೂ ನನ್ನ ಒಡ ಹುಟ್ಟಿದವರುಗಳೇ ಎಂಬ ತಿಳುವಳಿಕೆಯಿಂದ ಯಾವ ಜೀವಕ್ಕೂ ನೋವನ್ನು ಉಂಟು ಮಾಡದೆ ಸಾಧ್ಯವಾದ ಮಟ್ಟದಲ್ಲಿ ಸುಖವನ್ನು ನೀಡಿ ಜೀವನ ನಡೆಸುವ ಭಾಗ್ಯವೇ ಮಹಾಭಾಗ್ಯವೆಂದಾಗುತ್ತದೆ ಸ್ನೇಹಿತರೆ ಈ ಬಟ್ಟ ಬಯಲಾಗಿರುವ ಸತ್ಯವಸ್ತುವನ್ನು ಬಾನು ಎಂದು ದೈವ ಎಂದು ಬಿಂಬಿಸಲ್ಪಡುವುದರಿಂದ ಉನ್ನತ ಸ್ಥಿತಿ ಪಡೆದವರನ್ನು ಗಗನಗಾಮಿಗಳು ದೇವರುಗಳು ಎಂದು ಕರೆಯಲಾಗುತ್ತದೆ ಅಂದ್ರೆ ಏನಂತಂದ್ರೆ ತನ್ನನ್ನೇ ಅವನೆಂದು ಇವರುಗಳು ತಿಳಿಯುತ್ತಾರೆ ಅಂದ್ರೆ ಅವನಿ ಒಂದೆಂದರಿತ ಸ್ಥಿತಿಯೇ ಅರಿವು ಪೂರ್ಣ ಅದು ಮುಕ್ತಿ ಎಂದು ನಾವು ಒಂದು ದೈವವಂದನೆಯಲ್ಲ ಹಾಡುವ ಹಾಗೆ ಈ ಒಂದು ಸಿದ್ಧ ಪುರುಷರುಗಳು ಅಂದ್ರೆ ಸಾಧನೆ ಮಾಡಿದ ಮಹಾನ್ಗಳು ತನ್ನಲ್ಲಿರುವ ಸಾರಗೊಂಡ ಅರಿವಿನೊಂದಿಗೆ ಯಾವಾಗಲೂ ಪ್ರಪಂಚದ ಜೊತೆಗೆ ಸಂಬಂಧವನ್ನು ಹೊಂದಿಯೇ ಇರುವುದರಿಂದ ಅವರ ಭಾವನೆ ಕಾರ್ಯಗಳು ಸದಾ ವಿಶ್ವದೊಂದಿಗೆ ಹೊಂದಿ ಹೋಗುವುದರಿಂದ ಅವರ ಅಂತರಂಗದ ಸ್ಥಿತಿಯನ್ನೇ ಸ್ವರ್ಗ ಎಂದು ಸಹ ಹೇಳಲಾಗುತ್ತದೆ ಸ್ವರ್ ಎಂದರೆ ಆಕಾಶ್ ಎಂದರೆ ಅವರುಗಳು ತಮ್ಮ ಅರಿವಿನಲ್ಲಿ ಯಾವಾಗಲೂ ಮಹಾಚೇತನ ದೃಶ್ಯವಾಗಿ ಕಾಣುತ್ತಿರುತ್ತಾರೆ ಈ ಶ್ರೇಷ್ಠತೆಯನ್ನು ಪಡೆದವರು ಕೊನೆಯಿಲ್ಲದ ಆನಂದವನ್ನು ಪಡೆಯುವುದರಿಂದ ಈ ಸ್ಥಿತಿಯನ್ನೇ ಮಹದಾನಂದ ಎಂದು ಗುರುಗಳು ಸೂಚಿಸಿದರು ಅಂದರೆ ಸ್ವರ್ಗ ನರ್ಕ ಎನ್ನುವುದು ಎಲ್ಲವೂ ಇಲ್ಲೇ ನಡೆದು ಹೋಗುತ್ತದೆ ಮೇಲೆ ಎಲ್ಲೂ ಇಲ್ಲ ಈ ಸತ್ಯವನ್ನು ಅರಿತು ಪ್ರತಿ ಕ್ಷಣದಲ್ಲೂ ಜಾಗರೂಕತೆಯಿಂದ ಜೀವನ ಸಾಗಿಸುವುದೇ ಒಂದು ಯೋಗವಲ್ಲವೇ ಇತರೆ ಇನ್ನು ನಾವು ಮಾನವನು ದೇಹದ ಮಟ್ಟಕ್ಕೆ ಎಲ್ಲೇ ಕಟ್ಟಿಕೊಂಡು ಅದೇ ನಾನು ಎಂದು ಭಾವಿಸಿದ್ದರೆ ಅಂತಹ ಅರಿವಿನ ಸ್ಥಿತಿಯನ್ನೇ ನರಕ ಎಂದು ಹೇಳಲಾಗುತ್ತದೆ ಈ ದೇಹದ ಮಟ್ಟದಲ್ಲೇ ಇದ್ದು ಇತರ ನೆನಪಿನಲ್ಲೇ ಮುಳುಗಿದ್ದು ನನ್ನವರು ನನ್ನ ವಸ್ತು ಎಂದು ಕೆಲವರು ಅರಿವು ಕುಗ್ಗಿ ಎಲ್ಲೆಯೊಳಗೆ ಸಿಲುಕಿಕೊಂಡು ಒದ್ದಾಡುತ್ತಿರುತ್ತಾರೆ ಇಂತಹ ದುರಾಸೆಯೇ ಮೊದಲಾದ ಆರು ಗುಣಗಳು ಹಾಗಾಗಿ ಮೇಲೆದ್ದು ಬಂದು ಕಾರ್ಯ ನಡೆಸುತ್ತಿರುತ್ತದೆ ಇದರ ಪರಿಣಾಮವಾಗಿಯೇ ಅನೇಕ ಅನೇಕ ತೊಂದರೆಗಳು ಬರುತ್ತಲೇ ಇದೆ ಇದರಿಂದಲೇ ನರಕ ಎಂದರೆ ದುಃಖದಿಂದ ತುಂಬಿದೆ ಎಂದಾಗಿದೆ ಸ್ನೇಹಿತರೆ ನಾವು ನಂತರ ಜ್ಞಾನ ಭಾಗ್ಯದ ಬಗ್ಗೆ ನೋಡುವಾಗ ಜ್ಞಾನ ಭಾಗ್ಯ ಹೊಂದಿದರೆ ಅರಿವನ್ನು ತನ್ನ ವಶದಲ್ಲಿರಿಸಿಕೊಂಡು ಕ್ರಮವಾಗಿ ಶ್ರೇಷ್ಠವಾಗಿ ಜೀವಿಸಬಹುದು ಎಂದು ಹೇಳುತ್ತಾರೆ ಗುರುಗಳು ಆದ್ದರಿಂದ ಜ್ಞಾನವೇ ಜೀವನಕ್ಕೆ ಉನ್ನತಿಯನ್ನು ಹಿತವನ್ನು ತಂದುಕೊಡುತ್ತದೆ ಎಂದು ನಾವು ಈ ಒಂದು ಆತ್ಮಸಂಗದ ಕಾರ್ಯಕ್ರಮದ ಮೂಲಕ ತಿಳಿದುಕೊಂಡಿದ್ದೇವಲ್ಲವೇ ಈ ಆಧುನಿಕ ಯುಗದಲ್ಲಿ ಯೋಗದ ಬಗ್ಗೆ ತಿಳಿಯುವಾಗ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ ಇತರ ಮುಂದುವರೆದ ದೇಶಗಳಲ್ಲಿಯೂ ಯೋಗ ಎಂಬ ಪದಕ್ಕೆ ಸರಿಯಾದ ಅರ್ಥ ತಿಳಿಯಲು ಸಾಧ್ಯವಾಗಿಲ್ಲ ಹೆಚ್ಚು ಜನರು ದೇಹ್ಯಾಸವನ್ನೇ ಯೋಗ ಎಂದು ಭಾವಿಸಿಕೊಂಡಿದ್ದಾರೆ ಸ್ನೇಹಿತರೆ ಮುಖ್ಯವಾಗಿ ಶೀರ್ಷಾಸನ ಸರ್ವಾಂಗಾಸನ ಇವುಗಳನ್ನು ಯೋಗಾಭ್ಯಾಸ ಎಂದು ಅದರ ಜೊತೆಗೆ ಬೆರೆತ ದೇಹ ಅಭ್ಯಾಸಗಳನ್ನು ಯೋಗ ಎಂದು ಭಾವಿಸುತ್ತಾರೆ ಆದರೆ ಮಹರ್ಷಿಯವರು ಹೇಳ್ತಾರೆ ಅದು ಹಾಗಲ್ಲ ಯೋಗವೆಂಬ ಒಂದು ಅಭ್ಯಾಸದಲ್ಲಿ ಇವೆಲ್ಲವೂ ಒಂದು ಹಂತ ಅಷ್ಟೇ ದೇಹವನ್ನು ಆತ್ಮವನ್ನು ಪರಿಶುದ್ಧವಾಗಿ ಜನ್ಮದ ಉದ್ದೇಶವನ್ನು ಪೂರೈಸಿಕೊಳ್ಳುವ ಮಟ್ಟಕ್ಕೆ ಮಾನವನು ಅರಿವಿನಲ್ಲಿ ಉನ್ನತಿ ಪಡೆಯುತ್ತಾ ಬರುವುದೇ ಯೋಗ ಎಂದು ಹೇಳುತ್ತಾರೆ ಉನ್ನತಿ ಪಡೆಯುತ್ತ ಬರುವುದೇ ಯೋಗ ಈ ಯೋಗ ಲಯ ಒಂದಾಗುವಿಕೆ ಬೆರೆಯುವುದು ಇವೆಲ್ಲ ಒಂದೇ ಅರ್ಥ ಬರುವ ಪದಗಳು ಅಂದ್ರೆ ಪ್ರಕೃತಿ ಇದೆಯಲ್ಲ ಪ್ರಕೃತಿ ಇದೆ ಅರಿವು ಇದೆ ಮಾನವನ ಜೀವನದಲ್ಲಿ ಇವೆರಡೂ ಸ್ಪಷ್ಟವಾಗಬೇಕು ನಮಗೆ ಈ ಪ್ರಕೃತಿಯನ್ನು ಅರಿತು ಪ್ರಕೃತಿಯ ಜೊತೆಗೆ ಬೆರೆತು ಪ್ರಕೃತಿಗೆ ವಿರುದ್ಧವಾಗಿ ಹೋಗದೆ ಪ್ರಕೃತಿಯ ಸಮೃದ್ಧಿಯನ್ನು ಜೀವನದ ಸಮೃದ್ಧಿಯನ್ನಾಗಿ ಬದಲಾಯಿಸಿ ಅದನ್ನು ಅನುಭವಿಸಿ ಪ್ರಕೃತಿಯ ಎತ್ತರಕ್ಕೆ ತಾನೂ ಬೆಳೆದು ಪ್ರಕೃತಿಯೊಡನೆ ಲೀನವಾಗಿ ಲಯವಾಗಿ ಅದೇ ತಾನಾಗಿ ಬಿಡುವ ಒಂದು ಮಾರ್ಗವೇ ಯೋಗ ಎಂದಾಗುತ್ತದೆ ಎಂದು ಸ್ಪಷ್ಟವಾಗಿ ಈ ಒಂದು ಚಿಂತನೆಯಲ್ಲಿ ಗುರುಗಳು ತಿಳಿಸಿದ್ದಾರೆ ಸ್ನೇಹಿತರೆ ಇಂತಹ ಮಹತ್ವಯುತವಾದ ಯೋಗದಿಂದ ಏನೇನು ಪ್ರಯೋಜನ ಪಡೆಯಬಹುದು ಎಂಬ ಪ್ರಶ್ನೆ ಹಲವರಲ್ಲಿ ಬರುವುದು ಸಹಜ ಅಲ್ಲವೇ ಇದು ಸಾಮಾನ್ಯವಾಗಿ ಮಾನವರಲ್ಲಿ ಅವರುಗಳು ಇರುವ ಸ್ಥಿತಿಯ ದೆಸೆಯಿಂದ ಉಂಟಾಗುತ್ತಲೇ ಇರುತ್ತದೆ ಹಾಗೆ ನೋಡಿದಾಗ ಅದು ಸರಿಯಾಗಿಯೇ ಇದೆ ಅಂತ ನಾವು ಅನ್ಕೋಬಹುದು ಯಾಕಂದ್ರೆ ಕೆಲವರಿಗೆ ಅದೇ ಒಂದು ಪ್ರಶ್ನೆ ಯೋಗದಿಂದ ಏನಪ್ಪ ನಮ್ಗೆ ಲಾಭ ಪಡಿಬಹುದು ಏನದ್ರಿಂದ ಏನನ್ನ ನಾವು ಪಡೆಯಬಹುದು ಅಂತ ಇದನ್ನು ಮಹರ್ಷಿಯವರು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಒಪ್ಪು ಮಾನವನ ವ್ಯಕ್ತಿತ್ವದ ವಿಕಾಸ ಎಂದು ಹೇಳುತ್ತೇವೆ ಅಂದ್ರೆ ಯೋಗದಿಂದ ಮಾನವನು ಐದು ರೀತಿಯ ಅರ್ಹತೆಗಳನ್ನು ಪಡೆಯಬಹುದು ಅದು ಯಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಯೋಗ ಎಂದರೆ ಒಳ್ಳೆಯ ಜೀವನಕ್ಕೆ ತಕ್ಕುದಾದ ಹಾದಿಯಲ್ಲಿ ಆತ್ಮವನ್ನು ಕ್ರಮವಾಗಿಸುವ ಯಾವುದೇ ಒಂದು ಅಭ್ಯಾಸವಾದರೂ ಅದಕ್ಕೆ ಐದು ರೀತಿಯ ಶಕ್ತಿಗಳು ಉಂಟಾಗಿಬಿಡುತ್ತದೆ ಅದು ಯಾವುದೆಂದರೆ ಮೊದಲನೇದಾಗಿ ಸೂಕ್ಷ್ಮ ಗ್ರಹಿಕೆ ಎರಡನೇದಾಗಿ ಸೃಜನಾತ್ಮಕ ಜೀವನ ಅರ್ಹತೆ ಸ್ವೀಕರಿಸುವಿಕೆ ಹಾಗೂ ಲೀನವಾಗುವ ಸ್ವಭಾವ ಎಂಬುದು ಇದೆ ಸ್ನೇಹಿತರೆ ಈ ವಿಸ್ತರಿಸಿದ ಚಿಂತನಾ ಶಕ್ತಿಯಿಂದ ಉನ್ನತವಾಗಿ ಒಂದು ಮಹಾಗುಣ ಹಾಗೂ ಇದರಲ್ಲಿ ನುಸುಳಿ ಹೋಗಬಲ್ಲ ಗುಣವೂ ಇದೆ ಅಂದರೆ ಪೂರ್ವಕಾಲ ಒಂದು ಅನುಭವಗಳನ್ನು ಹಾಗೂ ವರ್ತಮಾನ ಕಾಲದ ಸನ್ನಿವೇಶಗಳನ್ನು ಭವಿಷ್ಯದ ಪರಿಣಾಮಗಳನ್ನು ಒಂದಾಗಿ ಬೆರೆಸಿ ಚೆನ್ನಾಗಿ ವೀಕ್ಷಿಸಿ ಒಂದೊಂದು ಕಾರ್ಯವನ್ನು ನಾವು ಹೀಗೆ ಮಾಡೋಣ ಎಂದು ತಕ್ಷಣ ಹಾಗೂ ಅದನ್ನು ಆರಿಸಿ ಕೈಗೆತ್ತಿಕೊಳ್ಳುವ ಅರಿವೇ ವಿಸ್ತರಿಸಿದ ಚಿಂತನಾ ಶಕ್ತಿ ಎಂದು ಮಹರ್ಷಿಯರು ತಿಳಿಸುತ್ತಾರೆ ಇದೇ ಸಮಯದಲ್ಲಿ ಪ್ರಕೃತಿಯ ನಿಯಮವಾದ ಕಾರ್ಯಪರಿಣಾಮ ತತ್ವವು ಇದರಲ್ಲಿ ಅಡಗಿದೆ ಸ್ನೇಹಿತರೆ ಮಾನವನ ಗುಣ ಅವನ ಅಗತ್ಯ ಸೇರಿಸಿ ಕಾರ್ಯ ಮಾಡುವಾಗ ಸರಿಯಾದ ವಿಧಾನದಲ್ಲಿ ಸರಿಯಾದ ದಾರಿಯಲ್ಲಿ ಕಡಿಮೆ ಕಾಲದಲ್ಲಿ ನಿಶ್ಚಲವಾಗಿದ್ದುಕೊಂಡು ಸರಿಯಾದ ಹಾದಿಯಲ್ಲಿ ಗೊಂದಲಗಳು ಇಲ್ಲದೆ ಬೇಕಾದುದನ್ನು ಆರಿಸಿ ತೆಗೆದುಕೊಳ್ಳಬಲ್ಲ ಮನಸ್ಸಿನ ಪಕ್ವತೆಯನ್ನೇ ಅತ್ಯಂತ ಸೂಕ್ಷ್ಮ ಗ್ರಹಿಕೆ ಎಂದು ತಿಳಿಸಿದ್ದಾರೆ ಇದರ ನಂತರ ಬರುತ್ತದೆ ಸ್ವೀಕರಿಸುವ ಒಪ್ಪಿಕೊಳ್ಳುವ ಸ್ವಭಾವ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಕೆಲಸದ ಬಗ್ಗೆ ಒಂದೊಂದು ಅನುಭವದ ಬಗ್ಗೆ ಕಲ್ಪನೆ ಮಾಡಿಕೊಂಡು ಅಭಿಪ್ರಾಯವನ್ನಿಟ್ಟುಕೊಂಡಿರುತ್ತೇವೆ ಉದಾಹರಣೆಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಇಂದು ಇದನ್ ಮಾಡೋಣ ಅದನ್ ಮಾಡೋಣ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇವೆ ಆದರೆ ಅದು ಬೇರೆ ಬೇರೆ ವಿಚಾರಗಳಿಂದ ಭಿನ್ನವಾಗಿ ಘಟಿಸುತ್ತದೆ ಒಂದರ ನಂತರ ಮತ್ತೊಂದು ಉಂಟಾಗುತ್ತದೆ ಪರಿಸ್ಥಿತಿಯಿಂದ ನಾವು ಭಾವಿಸಿದ್ದು ಆಗ್ಬೋದು ಇದಕ್ಕೆ ಕಾರಣ ಏನು ಅಂತ ನೋಡುವಾಗ ನಮ್ಮ ಆಸೆಯೇ ಇರಬಹುದು ಪಾಶಬಂಧನ ಇರಬಹುದು ಅಜ್ಞಾನ ಇರಬಹುದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಭಾವಿಸಿ ಭಾವಿಸಿ ಯೋಜನೆ ರೂಪಿಸಿರುತ್ತೇವೆ ಇದರ ಪರಿಣಾಮ ಏನಾಗುತ್ತದೆ ಎಂದು ನಾವು ಪ್ರಶ್ನೆ ಮಾಡಿಕೊಂಡಾಗ ಯಾವುದೇ ಒಂದು ಘಟಿಸಿದರೂ ಒಳ್ಳೇದೇ ಆಗಿ ಬಂದರೂ ಸಹ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲದ ಗೊಂದಲ ಒದ್ದಾಟ ಇರುತ್ತದೆ ಇದಕ್ಕೆ ಬಂದುದನ್ನು ಸ್ವೀಕರಿಸುವ ಮನೋಬಲ ಇರಬೇಕು ಎನ್ನುತ್ತಾರೆ ಗುರುಗಳು ಯಾವಾಗಲೂ ಅಷ್ಟೇ ನಾವು ಏನೇ ಬರಲಿ ಅದನ್ನು ನಾವು ಸ್ವೀಕರಿಸಿಕೊಂಡು ಮನೋಬಲ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು ಇದನ್ನು ದೂರ ಸರಿಸುವುದರಿಂದ ನಿರಂತರವಾಗಿ ಜೀವನದಲ್ಲಿ ಒದ್ದಾಡುತ್ತಲೇ ಇರುತ್ತೇವೆ ಸ್ನೇಹಿತರೆ ಈ ಚಿಂತೆ ಬೇಸರ ಹೋರಾಟ ಯಾವಾಗಲೂ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ ತೊಂದರೆಗಳು ಇರುತ್ತವೆ ಆದ್ದರಿಂದ ಇವುಗಳ ಹೊರತಾಗಿ ತಿಳಿಯಬೇಕಾದ ಒಂದು ಅಂಶ ಅಥವಾ ಸತ್ಯ ಎಂದರೆ ಏನು ಎಂಬುದನ್ನು ನೋಡೋಣ ಮುಖ್ಯವಾಗಿ ಪ್ರಕೃತಿ ಎಂಬುದು ಪೂರ್ಣವಾದದ್ದು ಇಲ್ಲಿರುವ ಎಲ್ಲವೂ ಈ ಮೂಲದ ಒಂದು ಅಂಶವೇ ಅಥವಾ ಅದರ ಭಿನ್ನ ರೂಪವಾದದ್ದು ಎಂಬುದನ್ನು ನಾವು ಮೊದಲು ಅರಿಯಬೇಕು ಮಾನವನು ಅಷ್ಟೇ ಮಾನವನಿಗೆ ಮಾತ್ರ ಶ್ರೇಷ್ಠವಾದ ಅರಿವು ಇರುವುದು ನಮಗೆಲ್ಲ ತಿಳಿದಿರುವ ವಿಷಯ ಆದರೆ ಈ ರೀತಿಯ ಮಾನವಿಗೆ ಈ ಉತ್ತಮ ಅರಿವು ಇರುವುದರಿಂದಲೇ ನಾವು ಅದನ್ನು ಮಾಡೋಣ ಇದನ್ನು ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಎಂದು ಪ್ರಕೃತಿಗೆ ವಿರುದ್ಧವಾಗಿ ಕಲ್ಪನೆ ಮಾಡಿಕೊಂಡಿರುತ್ತಾನೆ ಇದರಿಂದಲೇ ಕ್ರಮವಾದ ರೀತಿಯಲ್ಲಿ ಆ ಶ್ರೇಷ್ಠ ಅರಿವು ಬಳಕೆಯಾಗುತ್ತಿಲ್ಲ ಅಂತ ಮಹರ್ಷಿಯವರು ಹೇಳ್ತಾ ಇದ್ದಾರೆ ಇದಕ್ಕಾಗಿ ಈಗ ಸತ್ಯವನ್ನು ಅರಿಬೇಕು ಏಕಂದ್ರೆ ಪ್ರಕೃತಿ ಎಂಬುದು ಮಾನವನಿಗೆ ಒಂದೊಂದು ದಿನವೂ ಒಂದೊಂದು ಗಳಿಗೆಯು ಒಂದೊಂದು ಘಟನೆಯ ಮೂಲಕ ದಿನ ದಿನವೂ ಒಳ್ಳೆಯ ಪಾಠಗಳನ್ನು ಬೋಧಿಸುತ್ತಲೇ ಇರುತ್ತದೆ ಹಾಗೂ ಫಲ ನೀಡುವಂತಹ ಸುದ್ದಿಗಳನ್ನು ರಹಸ್ಯಗಳನ್ನು ನೀಡುತ್ತಲೇ ಇರುತ್ತದೆ ಯಾವ ಕಾರ್ಯವಾಗಿದ್ದರೂ ಸರಿ ನಾವು ನಮ್ಮ ಕಣ್ಣಿಂದ ನೋಡುತ್ತೇವಲ್ಲವ ಅದು ನಮಗೆ ಒಂದು ಪಾಠವಾಗಿಯೇ ಇರುತ್ತದೆ ಉದಾಹರಣೆಗೆ ನಾವು ಇವಾಗ ಕೊರಾನಾ ಎಂಬ ಒಂದು ಈ ಒಂದು ನೋವುಗಳು ಎಲ್ಲರಲ್ಲೂ ಎಷ್ಟು ಇದೆ ಅದೆಲ್ಲ ನಮಗೆ ಒಂದು ಪ್ರಕೃತಿ ಪಾಠವಾಗಿ ನೀಡಿದೆ ಎಂಬುದನ್ನು ನಾವು ಅರಿತುಕೊಂಡ್ರೆ ಇಂತಹ ಪಾಠಗಳನ್ನು ಪ್ರಕೃತಿ ಮಾನವನಿಗೆ ನಿರಂತರವಾಗಿ ಬೋಧಿಸುತ್ತಲೇ ಇರುತ್ತದೆ ಅದನ್ನು ನಾವು ಮೊದಲಲ್ಲಿ ಅರಿತಿರಬೇಕು ಆಗ ಬರುವಂತಹ ಜೀವನದಲ್ಲಿ ಉಂಟಾಗುವ ಒಂದೊಂದು ಸಂಭವಗಳು ನಾವು ಅದನ್ನು ಅಲಕ್ಷಿಸದೇ ಇದ್ದರೆ ಇದೊಂದು ಪಾಠವಾಗಿಯೇ ಇರುತ್ತದೆ ಹೀಗೆ ಒಂದೊಂದು ಘಟನೆಯು ಪ್ರಕೃತಿ ಕೊಡುವ ಬೋಧನೆ ಎಂದು ಅರಿತು ಜೀವಿಸಿದರೆ ಅಲ್ಲಿರುವ ಎಲ್ಲ ಸತ್ಯಗಳನ್ನು ಗ್ರಹಿಸಿಕೊಳ್ಳಬಹುದು ಎಂದು ಮಹರ್ಷಿಯವರು ತಿಳಿಸಿದ್ದಾರೆ ಸ್ನೇಹಿತರೆ ಉದಾಹರಣೆಗೆ ಒಂದು ಮಗು ಏನನ್ನು ಹೇಳುತ್ತಿದೆ ಎಂದು ನೋಡುತ್ತೇವೆ ಆದರೆ ಅದರಲ್ಲಿ ನನಗೆ ಪ್ರಕೃತಿ ನೀಡುವ ಒಂದು ಪಾಠ ಏನೋ ಒಂದು ಇದೆ ಎಂದು ದಿಟ್ಟನೆ ನೋಡಿದರೆ ಅದರಲ್ಲಿ ಒಂದು ಒಳ್ಳೆ ಬೋಧನೆ ಇರುತ್ತದೆ ಈ ಒಂದು ಪ್ರಕೃತಿಯ ಲಯ ಇಂತಹುದು ಎಂಬುದು ತಿಳಿಯುತ್ತದೆ ಅದರ ರಹಸ್ಯಗಳು ಗೊತ್ತಾಗುತ್ತದೆ ಆದ್ದರಿಂದ ನಮ್ಮ ಅರಿವು ಉನ್ನತವಾಗಿ ಚೆನ್ನಾಗಿ ಜೀವಿಸಲು ಅದು ದಾರಿ ತೋರಿಸುತ್ತದೆ ಅದನ್ನೇ ಗೌರವಿಸುವುದು ಅಥವಾ ಸೃಜನಾತ್ಮಕ ಜೀವನ ಎಂದು ಹೇಳುತ್ತೇವೆ ಸ್ನೇಹಿತರೆ ಇನ್ನೊಂದು ನಾವು ಪಕ್ಕದಲ್ಲಿರುವವರು ಏನನ್ನೋ ಹೇಳುತ್ತಾರೆ ಅದನ್ನು ಕೇಳುವುದಕ್ಕೆ ಮೊದಲೇ ನಮ್ಮೊಳಗೆ ಒಂದು ಅಚ್ಚೊತ್ತಿನ ಅಭಿಪ್ರಾಯ ಇರುತ್ತದೆ ಅದರ ಬಗ್ಗೆ ಒಂದು ಅಭಿಪ್ರಾಯ ಈಗಾಗಲೇ ನಮ್ಮೊಳಗೆ ಇರುತ್ತದೆ ತಕ್ಷಣ ಅವರು ಹೇಳುವುದಕ್ಕೆ ವ್ಯತಿರಿಕ್ತವಾಗಿ ಉತ್ತರಿಸುವುದು ಅದು ಹಾಗಲ್ಲಪ್ಪ ಈಗಲ್ಲಪ್ಪ ಎಂದು ವಾದ ಮಾಡುತ್ತೇವೆ ಇದರಿಂದ ಇತರರು ನಮಗೆ ಒಳ್ಳೆಯದನ್ನೇ ಹೇಳಿದರೂ ಸಹ ನಮ್ಮೊಳಗೆ ಅದು ಹೋಗಿ ಸೇರುವುದಿಲ್ಲ ಇದರಿಂದ ಜೀವನನು ಹಾಳಾಗುತ್ತದೆ ಅಲ್ಲವೇ ಸ್ನೇಹಿತರೆ ಇದಕ್ಕೆ ಬದಲಾಗಿ ಅವರು ಏನನ್ನು ಹೇಳುತ್ತಿದ್ದಾರೆ ಅದರ ಉದ್ದೇಶ ಏನಿದೆ ಇದರಲ್ಲಿ ಪಾಠ ಏನಾದ್ರೂ ಇದೆಯಾ ನಾನು ಕಲಿಯಬೇಕಾದದ್ದು ಏನಾದ್ರೂ ಇದೆಯಾ ಇದರಿಂದ ನನಗೆ ಏನಾದ್ರೂ ಒಳ್ಳೆಯದಾಗಬಹುದಾ ಎಂದು ನಾವು ನೋಡುವಾಗ ಅದನ್ನೇ ಸ್ವೀಕರಿಸುವ ಶಕ್ತಿಯಾಗಿರುತ್ತದೆ ಅಂತ ಹೇಳ್ತಾರೆ ಮಹರ್ಷಿಯವರು ಈ ಶಕ್ತಿ ಒಬ್ಬ ಮಾನವನಲ್ಲಿ ಎಷ್ಟು ಹೆಚ್ಚು ಬೆಳೆಯುತ್ತದೋ ಅಷ್ಟಕ್ಕಷ್ಟ ಅವನ ಮನಸ್ಸು ವಿಸ್ತಾರವಾಗುತ್ತಾ ಹೋಗುತ್ತದೆ ಆದರೆ ಆ ಮನಸ್ಸಿನಲ್ಲಿ ಸಹನೆ ಎಂಬುದು ಇರಬೇಕು ಮುಖ್ಯವಾಗಿ ಸಹನೆ ಎಂಬುದಿರಬೇಕು ಅಂತ ಮಹರ್ಷಿಯವರು ತಿಳಿಸ್ತಾರೆ ಈ ಸಹನಾಶೀಲತೆ ಹೆಚ್ಚಿದಷ್ಟು ಒಬ್ಬನ ಮನಸ್ಸು ಪಕ್ವತೆಯನ್ನು ಪಡೆಯುತ್ತದೆ ಇಲ್ಲಿ ಸಹನೆ ಇದ್ದಾಗ ಮಾತ್ರ ಎಂತಹ ಸನ್ನಿವೇಶ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯ ಬರುತ್ತದೆ ಅಂದರೆ ಒಂದು ಸ್ಪಷ್ಟ ಸ್ಥಿತಿ ಜೀವನದಲ್ಲಿ ಉಂಟಾಗುತ್ತದೆ ಆಗ ಮಾತ್ರ ನಾವು ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸಲು ಸಾಧ್ಯವಿದೆ ಇದಕ್ಕೆಲ್ಲ ಬಂದದ್ದನ್ನು ಸ್ವೀಕರಿಸುವುದೇ ಮೂಲವಾಗುತ್ತದೆ ನಂತರ ನಾವು ಮುಂದೆ ನೋಡಿದಾಗ ಸಹಕರಿಸುವಿಕೆ ಹೊಂದಾಣಿಕೆ ಎಂಬುದು ಬಂದು ಬಿಡುತ್ತದೆ ಈ ಒಂದು ಕಿರಿಯದಾದ ಒಂದು ಭಾಗದ ಕ್ರಿಯೆಯಿಂದ ಪೂರ್ಣವಾದ ವಿವರಣೆಯನ್ನು ಅರಿವಿನವರೆಗೆ ಮಾನವನು ಉನ್ನತಿ ಹೊಂದುತ್ತಾ ಬರುವುದನ್ನು ಅರಿತುಕೊಳ್ಳುವುದೇ ವಿವರಣೆ ಉಂಟಾಗುತ್ತದೆ ಇಂತಹ ವಿವರವನ್ನು ಅರಿತುಕೊಂಡಾಗ ಕೆಲಸ ಮಾಡುವಾಗ ಅದು ಸುಖವಾಗಿ ಜಯಪ್ರದವಾಗಿ ತೃಪ್ತಿದಾಯಕವಾಗಿ ನಡೆಯುತ್ತದೆ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ನಾವು ಮೆಟ್ಟಿಲಿನಲ್ಲಿ ಇಳಿಯುತ್ತಾ ಬರುತ್ತೇವೆ ಮೇಲಿಂದ ಕೆಳಗೆ ಇಳಿಯುತ್ತೇವೆ ಕೆಳಗೆ ಇಳಿಯುವಾಗ ಮೆಟ್ಟಿಲುಗಳು ಇವೆ ಎಂಬುದನ್ನು ಅರಿತೆವು ಆ ಮೆಟ್ಟಿಲುಗಳನ್ನು ನೋಡಿಕೊಂಡು ನಿಧಾನವಾಗಿ ಇಳಿಯುವಾಗ ಆರಾಮವಾಗಿ ಸರಿಯಾಗಿ ಇಳಿದು ಬರುತ್ತೇವೆ ಮೆಟ್ಟಿಲುಗಳು ಇರುವುದನ್ನೇ ಗಮನಿಸದೆ ಇಳಿಯಲು ಹೋದ್ರೆ ಏನಾಗುತ್ತೆ ನಾವು ಕಾಲು ಜಾರಿ ಬಿದ್ದು ಪೆಟ್ಟು ಮಾಡಿಕೊಳ್ಳುತ್ತೇವೆ ಅದರಂತೆಯೇ ಜೀವನ ಎಂಬುದನ್ನು ಏನು ಎಂದು ತಿಳಿದುಕೊಂಡರೆ ಅದು ಸೊಗಸಾಗಿ ಇರುತ್ತದೆ ಜಯ ಯಶಸ್ಸು ದೊರಕುತ್ತದೆ ಆನಂದವಾಗಿ ಇರುತ್ತದೆ ಎಂದು ಗುರುಗಳು ತಿಳಿಸುತ್ತಾರೆ ಈಗ ನಾವು ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸುವಾಗ ಒಂದೊಂದು ಸಮಯದಲ್ಲಿಯೇ ಜಾಗದಲ್ಲಿಯೇ ಬೇರೆಯಾದ ಭಿನ್ನವಾದ ಸನ್ನಿವೇಶದಲ್ಲಿ ನಾವು ಜೀವಿಸಬೇಕಾದ ಕಡ್ಡಾಯ ಬರುತ್ತದೆ ಆದರೆ ಆಯಾ ಜಾಗದಲ್ಲಿ ಇಲ್ಲಪ್ಪ ನಾನ್ ನಿನ್ನೆ ಹೇಗಿದ್ನೋ ಹಾಗೆ ಇರ್ಬೇಕು ಏನನ್ನು ತಿನ್ನೋ ಅದನ್ನೇ ತಿನ್ಬೇಕು ಏನನ್ನು ಮಾತಾಡಿದ್ನೋ ಹಾಗೆ ಮಾತಾಡ್ಬೇಕು ಅಂತ ನಾವು ನಿರೀಕ್ಷಿಸ್ತಾ ನಿರೀಕ್ಷಿಸುವುದು ಬಹಳ ತಪ್ಪಾಗುತ್ತದೆ ಅಂತ ಹೇಳ್ತಾರೆ ಮಹರ್ಷಿಯವರು ಈ ರೀತಿಯ ಎಲ್ಲೇ ಕಟ್ಟಿಕೊಂಡು ಜೀವನದಿಂದ ಸಮಸ್ಯೆಗಳೇ ನಮಗೆ ಹೆಚ್ಚಾಗುತ್ತದೆ ಸ್ನೇಹಿತರೆ ಇದಕ್ಕೆ ಬದಲಾಗಿ ನಾವು ಎಲ್ಲಿ ಇರುತ್ತೇವೆಯೋ ಆ ಜಾಗಕ್ಕೆ ಅನುಗುಣವಾಗಿ ಸ್ವಲ್ಪ ಬಿಗಿಯಾಗಿರದೆ ಸಡಿಲವಾಗಿದ್ದರೆ ಅಂದರೆ ಆ ಜಾಗಕ್ಕೆ ಅನುಕೂಲವಾಗಿ ಇರುವುದು ಒಳ್ಳೆಯದು ಆ ಆ ಸಮಯದಲ್ಲಿ ನಿಮಗೆ ಏನು ಸಿಗುತ್ತದೋ ಅದನ್ನು ಸೇವಿಸುವುದು ಮತ್ತೆ ಆಗ ಅಲ್ಲಿರುವವರ ಜೊತೆಗೆ ಕಲೆತು ಬೆರೆತು ಅವರಿಂದ ನಮಗೆ ಬೇಕಾದ ಒಳ್ಳೆ ಗುಣಗಳನ್ನು ಪಡೆದುಕೊಳ್ಳುವ ಅವಕಾಶ ಇರುತ್ತದೆ ಹಾಗೆಯೇ ನಮ್ಮಿಂದ ಅವರಿಗೆ ಏನಾದರೂ ಬೇಕಾದಲ್ಲಿ ಸಹ ಅದನ್ನು ನಾವು ನೀಡಿ ಆನಂದಿಸಬಹುದು ಇದನ್ನೇ ಬೆರೆಯುವಿಕೆ ಹೊಂದಾಣುವಿಕೆ ಹೊಂದಾಣಿಕೆ ಮಾಡಿಕೊಳ್ಳೋದು ಎನ್ನುತ್ತಾರೆ ಉದಾಹರಣೆಗೆ ಕೆಲವು ಜಾಗಗಳಿಗೆ ಹೋದಾಗ ಭಾಷೆ ಬೇರೆ ಆಗಿರುತ್ತದೆ ಜನರ ಜೀವನ ವಿಧಾನ ವ್ಯತ್ಯಾಸವಾಗಿರುತ್ತದೆ ಆಗ ನಾವು ಮಾಡುವ ಸೇವಾ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇರುತ್ತದೆ ಆಗ ಅಲ್ಲಿರುವ ಜನರಿಗೆ ತಕ್ಕ ಹಾಗೆ ಅವರ ಅರಿವಿನ ಮಟ್ಟಕ್ಕೆ ತಕ್ಕ ಹಾಗೆ ನಮ್ಮನ್ನು ನಾವು ಸ್ವಲ್ಪ ತಿದ್ದಿಕೊಳ್ಳಬೇಕು ಅಲ್ಲಿ ಒಂದು ಹಿತವಾದ ಸ್ನೇಹಿತರೆ ಈ ಗುಣದಿಂದ ಜನರಿಗೆ ಸಾಕಷ್ಟು ಒಳ್ಳೆಯದನ್ನು ನಾವು ಮಾಡಬಹುದು ಒಂದು ಸದುದ್ದೇಶ ಅಲ್ಲಿರುತ್ತದೆ ಅಂತ ಮಹರ್ಷಿಯವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆದರೆ ಎಲ್ಲವೂ ಮಿತಿಯಿಂದ ನಡೆಯಬೇಕು ಯಾವುದೇ ವಿಚಾರ ಅತಿಯಾದ್ರೆ ಅದರಿಂದ ಸಾಕಷ್ಟು ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ಇನ್ನು ನಾವು ಜ್ಞಾನದ ಬಗ್ಗೆ ನೋಡುವಾಗ ಒಂದು ವಸ್ತು ಅದು ಯಾವ ಗುಣವನ್ನು ಹೊಂದಿದ್ದರೂ ಸಹ ಅದನ್ನು ವಿಂಗಡಿಸಿಕೊಂಡೇ ಹೋದರೆ ಕೊನೆಗೆ ಉಳಿಯುವುದೇ ಆಕಾಶ್ ಅಥವಾ ಶಕ್ತಿ ಎಂದು ತಿಳಿಯುತ್ತದೆ ಆ ಶಕ್ತಿ ಕಣವು ಏನು ಎಂದು ಸಂಶೋಧನೆ ನಡೆಸುತ್ತಾ ಬಂದರೆ ಅದು ಸತ್ಯ ವಸ್ತುವಿನ ಒಂದು ಭಾಗ ಅಥವಾ ಅಂಶ ಎಂಬುದರ ಹೊರತು ಬೇರೆ ಇಲ್ಲ ಉದಾಹರಣೆಗೆ ಸಮುದ್ರ ಇದೆ ಆ ಸಮುದ್ರದ ಅತ್ಯಂತ ಕಿರಿಯ ಪ್ರಮಾಣದ ನೀರು ಮೇಲೆದ್ದು ಬಂದಾಗ ಅದನ್ನು ಅಲೆ ಎಂದು ಕರೆಯುತ್ತೇವೆ ಅಂದ್ರೆ ಸಮುದ್ರ ಬೇರೆ ಅಲೆ ಬೇರೆನಾ ಅರ್ಥವಲ್ಲ ಹಾಗೆಯೇ ಕ್ರಿಯೆ ಬೇರೆ ಸ್ಥಾಯಿ ಬೇರೆ ಅಲ್ಲ ಇದನ್ನೇ ದೈವ ಎಂದು ಹೇಳಲಾಗುತ್ತದೆ ಅಂದ್ರೆ ಕ್ರಿಯೆ ಎಂದರೆ ಶಕ್ತಿ ಎಂದು ತಾಯಿ ಎಂದರೆ ಶಿವ ಎಂದು ನಾವು ಈಗಾಗಲೇ ಒಂದು ರುಚಿಯವರ ಒಂದು ತತ್ವದಲ್ಲಿ ಬ್ರಹ್ಮಜ್ಞಾನದಲ್ಲಿ ನಾವೆಲ್ಲ ಅಂದು ಅರ್ಥಕೊಂಡಿದ್ದೇವಲ್ವೇ ಸ್ನೇಹಿತರೆ ಈ ಜ್ಞಾನ ಎಂದರೆ ಏನು ಎಂದು ಅನೇಕ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ ಅದು ಏನೆಂದರೆ ನಿನಗೆ ಏನೇನೆಲ್ಲ ಗತ್ಯವಿದೆಯೋ ಅದೆಲ್ಲವನ್ನು ಹಾಗೂ ನೀನು ಬೇಡಿದ್ದುದೆಲ್ಲವನ್ನು ಆ ದೈವ ನಿನಗೆ ನೀಡುವುದು ಆ ದೈವವು ಆಗಾಗ್ಗೆ ಮಾನವರುಗಳ ಒಂದು ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿರುತ್ತದೆ ಎಂದೆಲ್ಲ ಬರೆದಿದ್ದಾರೆ ಸಾಮಾನ್ಯವಾಗಿ ಜನರು ದೇವರ ಬಳಿ ಅದು ಬೇಕು ಇದು ಬೇಕು ಎಂದು ಕೇಳುತ್ತಿರುತ್ತಾರೆ ಅದಕ್ಕೆ ಮಹರ್ಷಿಯವರು ಒಂದು ಪ್ರಶ್ನೆ ಕೇಳ್ತಾರೆ ಯಾರಾದರೂ ನನಗೆ ಅರಿವು ಬೇಕು ಎಂದು ಕೇಳುತ್ತಾರಾ ಎಲ್ಲೋ ಅಲ್ಲಲ್ಲಿ ಒಬ್ಬಿಬ್ಬರು ಇದನ್ನು ಕೇಳುವವರಿದ್ದಾರೆ ನಿಮಗೆ ಅರಿವು ಈಗ ಸಿಗುತ್ತಿದೆ ಎಂದರೆ ನಿಜಕ್ಕೂ ನೀವು ಭಾಗ್ಯಶಾಲಿಗಳು ಎಂದು ಮಹರ್ಷಿಯವರು ತಿಳಿಸುತ್ತಾರೆ ಅಂದರೆ ಅಂತರಂಗದಲ್ಲಿರುವ ಅಂತರಂಗವಾಗಿರುವ ಆ ಪರಮ ವಸ್ತುವನ್ನು ಗ್ರಹಿಸಿ ಅದರೊಡನೆ ಲೀನವಾಗಿ ಆ ಹಿತ ಸುಖವನ್ನು ಅನುಭವಿಸುತ್ತಿರುವ ಮಹಾನ್ಗಳು ಸಹ ಅಲ್ಲಲ್ಲಿ ಇದ್ದಾರೆ ಇಂತಹ ಒಂದು ಭಾಗ್ಯವನ್ನು ಪಡೆಯಲು ಎಷ್ಟೋ ಜೀವಿಗಳು ಇನ್ನೂ ಕಾಯುತ್ತಿದೆ ಕಾತ್ರವಾಗಿದೆ ಆದ್ರೆ ಆ ಸ್ಥಿತಿಯನ್ನು ನಾವು ಎಷ್ಟು ಸುಲಭವಾಗಿ ಪಡೆದಿದ್ದೇವಲ್ವ ಸ್ನೇಹಿತರೆ ಇದರ ಜೊತೆಗೆ ನಮಗೆ ಅರ್ಥವಾಗುವ ಭಾಷೆಯಲ್ಲಿಯೇ ನಿಮಗೆ ತಿಳಿದ ಅನುಭವವೆಲ್ಲವನ್ನು ತಿಳಿಸಿದ್ದಾರೆ ತನ್ನೇ ಒಂದು ದೊಡ್ಡ ಭಾಗ್ಯ ಎನ್ನಬಹುದು ಹಾಗೂ ಮಹರ್ಷಿಯವರು ಸಹ ಒಂದು ವಿನಂತಿಯನ್ನು ಸಹ ತಿಳಿಸಿದ್ದಾರೆ ಅದು ಏನೆಂದರೆ ಈ ಒಂದು ಬಗೆಯಲ್ಲಿ ನನ್ನ ಅನುಭವಗಳನ್ನು ನಾನು ನೋಡಿದ ದೃಶ್ಯಗಳನ್ನು ಪ್ರತ್ಯಕ್ಷವಾಗಿ ತಿಳಿಸಿದುದರಿಂದ ಒಂದು ಸಂಪೂರ್ಣ ತೃಪ್ತಿಯನ್ನು ಪಡೆಯಲು ಸಾಧ್ಯವಾಗಿದೆ ಹಾಗಾಗಿ ನೀವೆಲ್ಲರೂ ಪಂಚಗ್ರಹಿಕೆಗಳ ಜೊತೆಗೆ ಸತ್ಯ ಜ್ಞಾನವನ್ನು ಬೆರೆಸಬೇಕು ಸದಾ ಕಾಲ ಜಾಗೃತಾವಸ್ಥೆಯಲ್ಲಿಯೇ ಮನಸ್ಸನ್ನು ಇರಿಸಬೇಕು ಈ ಸ್ಥಿತಿಯಲ್ಲಿ ಕಾರ್ಯವನ್ನು ಮಾಡುತ್ತಿರಬೇಕು ಹೀಗೆ ನೀವು ದೈವಿಕ ಸ್ಥಿತಿಯಲ್ಲಿ ಪ್ರಕಾಶಿಸಬೇಕೆಂದು ಸ್ನೇಹಿತರು ಚೆನ್ನಾಗಿ ವಿನಂತಿಸಿದ್ದಾರೆ ಇನ್ನು ನಾವು ಸ್ನೇಹಿತರೆ ಕಣ್ಣಿಗೆ ಕಾಣಿಸುವ ದೃಶ್ಯಗಳ ಬಗ್ಗೆ ಅರಿವು ವಿಜ್ಞಾನದ ಅರಿವಿನ ಜೊತೆಗೆ ರಹಸ್ಯ ವಸ್ತುಗಳಾದ ಮನಸ್ಸು ಪ್ರಾಣ ದೈವ ಈ ಮೂರರ ಬಗ್ಗೆ ಅರಿತಿರಬೇಕು ಇದಕ್ಕೆ ಕ್ರಮವಾದ ಆಂತರಿಕ ಅಭ್ಯಾಸ ಎನ್ನುವ ಧ್ಯಾನ ಒಂದೇ ಶ್ರೇಷ್ಠವಾದ ಹಾದಿ ಎಂದು ಗುರುಗಳು ತಿಳಿಸಿದ್ದಾರೆ ಈ ರೀತಿಯ ಒಳ ಅಭ್ಯಾಸದಿಂದ ಅರಿವು ಸೂಕ್ಷ್ಮವಾಗುತ್ತದೆ ನುಣುಪನ್ನು ಪಡೆಯುತ್ತದೆ ಶಾಂತವಾಗುತ್ತದೆ ಹಾಗೂ ದೃಢತೆಯನ್ನು ಸ್ಪಷ್ಟತೆಯನ್ನು ಪಡೆಯುತ್ತದೆ ಈ ಬೃಹತ್ ಕ್ರಿಯಾ ಮಂಡಲದಲ್ಲೂ ತನ್ನನ್ನು ಬೆರೆಸಿ ಅದನ್ನು ತನ್ನೊಳಗೆ ಬೆರೆಸಿಕೊಂಡು ಮನಸ್ಸನ್ನು ವಿಸ್ತರಿಸಿದ್ದು ಆಳವಾಗಿ ಚಿಂತನೆ ಮಾಡುವ ಸಾಮರ್ಥ್ಯ ಮನಸ್ಸು ಪಡೆಯುತ್ತದೆ ಇದರಿಂದ ಇರುವ ಎಲ್ಲ ವಸ್ತುಗಳ ಗುಣವನ್ನು ಅರಿಯಲು ಸಾಧ್ಯವಾಗುತ್ತದೆ ಹಾಗೂ ಇತರ ಜೀವಿಗಳು ಪಡೆಯುವ ಸುಖ ದುಃಖಗಳ ಸಂವೇದನೆಯನ್ನು ಹಾಗೂ ಅವುಗಳ ಗುಣವನ್ನು ಒಳಹೊಕ್ಕು ಅರಿಯುವ ಸಾಮರ್ಥ್ಯ ನಮಗೆ ಹೆಚ್ಚಾಗುತ್ತದೆ ಆಗ ಇತರ ಜೀವಿಗಳು ಪಡೆಯುವ ನೋವನ್ನು ದೂರ ಮಾಡಲು ಸಾಧ್ಯ ತನ್ನಿಂದಾದ ಸಹಾಯವನ್ನು ಮಾಡಲು ಒಬ್ಬರು ಮುಂದೆ ಬರುತ್ತಾರೆ ಇದು ಮಾತ್ರವಲ್ಲದೆ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾನೆ ಆದರೆ ಆ ಆಸೆ ಯಾವ ರೀತಿ ಇರಬೇಕು ಅಂತ ಮಹರ್ಷಿಯವರು ಹೇಳ್ತಾರೆ ಅಂದ್ರೆ ಇತರರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ತರಬಾರದೆಂಬ ಎಚ್ಚರ ಅಲ್ಲಿರುತ್ತದೆ ಇವೆಲ್ಲವೂ ಯಾವುದರಿಂದ ಸಾಧ್ಯ ಅಂತಂದ್ರೆ ಯೋಗ ಎಂಬ ಸಾಧನೆಯಿಂದ ಮಾತ್ರ ಸಾಧ್ಯ ಈ ಒಳ್ಳೆಯ ಚಾರಿತ್ರ ಒಳ್ಳೆಯ ಸಂಸ್ಕೃತಿ ಇವೆಲ್ಲವೂ ಒಬ್ಬರಿಗೆ ಸಹಜವಾಗಿ ಯೋಗದಿಂದ ಬಂದು ಬಿಡುತ್ತದೆ ಸ್ನೇಹಿತರೆ ಹಾಗಾಗಿ ಈ ಯೋಗದಿಂದ ಒಬ್ಬನು ಅರಿವಿನಿಂದ ಉನ್ನತಿ ಹೊಂದಬಲ್ಲನು ಹಾಗೆಯೇ ಅವರು ಮಾಡುವ ಕಾರ್ಯ ಸದಾ ಅತ್ಯುತ್ತಮವಾಗಿರುತ್ತದೆ ಇವೆಲ್ಲವೂ ಯೋಗ ಕಲಿಯುವ ಎಲ್ಲರಿಗೂ ದೊರೆಯುವಂತಹ ಫಲಗಳು ಎಂದು ಮಹರ್ಷಿಯವರು ಯೋಗದ ಬಗ್ಗೆ ಅವಿಸ್ತಾರವಾಗಿ ತಿಳಿಸಿದ್ದಾರೆ ಇಂತಹ ಮಹಾನ್ ಗುರುಗಳನ್ನು ಪಡೆದಂತ ನಾವೆಲ್ಲರೂ ಭಾಗ್ಯಶಾಲಿಗಳಲ್ಲವೇ ಸ್ನೇಹಿತರೆ ಇಲ್ಲಿಯವರೆಗೂ ನನ್ನ ಈ ಚಿಂತನೆಯನ್ನು ಆಲಿಸಿದ ನಿಮಗೆಲ್ಲರಿಗೂ ಹಾಗೂ ಈ ಅವಕಾಶವನ್ನು ಕೊಟ್ಟಂತ ಗಣಪತಿ ಸರ್ ಹಾಗೂ ವಿಚ್ಛಾ ಮೇಡಮ್ ಅವರಿಗೂ ಹಾಗೂ ಈ ಕಾರ್ಯಕ್ರಮದ ನಿರೂಪಕರಿಗೂ ಸಹಾಯಕರಿಗೂ ನನ್ನ ಅನಂತ ಅನಂತ ವಂದನೆಗಳನ್ನು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಪ್ರಶ್ನೋತ್ತರ ಸಮಯ ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ನೀವು ಪ್ರಶ್ನೆ ಕೇಳಬಹುದು ರೈಸ್ ಆನ್ ಬಟನ್ ಅನ್ನು ಒತ್ತಿ ನೀವು ಪ್ರಶ್ನೆಗಳನ್ನು ಕೇಳಬಹುದು ನೀವು ಪ್ರಶ್ನೆ ಕೇಳುವ ಮುನ್ನ ಆತ್ಮೀಯ ಸ್ನೇಹಿತರೆ ಡಬ್ಲ್ಯೂ ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರ್ ಆಳಿಯಾರ್ ನಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆಯಲ್ಲಿ ಲಭ್ಯವಿದೆ ಸ್ನೇಹಿತರೆ ಎರಡು ಬ್ಯಾಚ್ ನಲ್ಲಿ ತರಗತಿಗಳು ನಡೆಯಲಿದೆ ಬೆಳಿಗ್ಗೆ ಆರರಿಂದ ಏಳುವರೆವರೆಗೂ ಸಂಜೆ ಏಳರಿಂದ ಎಂಟೂವರೆ ಎರಡು ಬ್ಯಾಚ್ ನಲ್ಲಿ ನಡೆಯಲಿದೆ ಸ್ನೇಹಿತರೆ ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿಯುಳ್ಳವರು ಡಬ್ಲ್ಯೂ 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 ಡಾಟ್ ಕುಂಡಲಿನಿ ಯೋಗ ಇಡಿಯು ಡಾಟ್ ಇನ್ ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ ಧನ್ಯವಾದಗಳು ಯಾರ್ಗಾದ್ರು ಪ್ರಶ್ನೆಗಳಿದ್ರೆ ಇಂದಿನ ಚಿಂತನಾ ವಿಷಯದ ಬಗ್ಗೆ ಸ್ನೇಹಿತರೆ ಪ್ರಶ್ನೆಗಳನ್ನ ಕೇಳಬಹುದು ಬಾಳ್ಗೆ ಸಮೃದ್ಧಿಯೊಂದಿಗೆ ಸಮೃದ್ಧಿಯೊಂದಿಗೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರಿಗೆ ಹಾರೈಸೋಣ ಎಲ್ಲರೂ ಮನಸ್ಸನ್ನು ತುರಿಯ ಮಲಿಸಿ ಸ್ನೇಹಿತರೆ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹಾರೋಗ್ಯ ದೀರ್ಘಾಯುಷು ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಮ್ಮೆಲ್ಲರಿಗೂ ದೊರೆಯಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ ಸ್ನೇಹಿತರೆ ನಾಳೆ ಬೆಳಗ್ಗೆ ಐದು ನಲವತ್ತೈದಕ್ಕೆ ಆತ್ಮ ಸಂಗಮದಲ್ಲಿ ಧ್ಯಾನ ಆರು ಇಪ್ಪತ್ತಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ ಮಧ್ಯಾಹ್ನ ಎರಡು ಗಂಟೆಗೆ ತಮಿಳಿನಲ್ಲಿ ಧ್ಯಾನ ಎರಡು ಮೂವತ್ತೈದಕ್ಕೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಗೌರಿ ಮೇಡಂ ಅವರಿಂದ ಆಧ್ಯಾತ್ಮಿಕ ಚಿನ್ ಆಧ್ಯಾತ್ಮಿಕ ಚಿಂತನೆ ಮನಿದ ಮತಿಪ್ಪು ಅರಿಯಾಮೈ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸಂಜೆ ಕನ್ನಡದಲ್ಲಿ ಆತ್ಮ ಸಂಗಮದಲ್ಲಿ ನಾಲ್ಕು ಹದಿನೈದಕ್ಕೆ ಧ್ಯಾನ ನಾಲ್ಕು ನಲವತ್ತೈದಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ ನಾಲ್ಕು ಐವತ್ತೈದಕ್ಕೆ ಆಧ್ಯಾತ್ಮಿಕ ಚಿಂತನೆ ಆರೋಗ್ಯವೇ ಮಹಾಭಾಗ್ಯ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀನಿವಾಸಯ್ಯ ಅವರು ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ ಆರೋಗ್ಯ ದೀರ್ಘ ಆಯುಷು ಸಾಕಷ್ಟು ಐಶ್ವರ್ಯ ಉನ್ನತವಾದ ಕೀರ್ತಿ ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಶಾಂತಿ ಪ್ರಾರ್ಥನೆ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖ ಬಾಳನ್ನು ನೀಡುವ ಸತ್ त्यज्ञानज्योति बीरली न कर्तव्या धार्मिक बाळ्व गुरिे उत्तमी न कर्तव्या धार्मिक बाळ्व गुरियन्े उत्तमी ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ